ಕಥೆಯ ಹೆಸರು ರಾಮುವಿನ ಗಾಳಿಪಟ. ಲೇಖಕರು ಮನೀಶ್ ಕುಮಾರ್, ಅನುವಾದ ಪ್ರಥಮ್, ಪ್ರಸ್ತುತಿ ಪ್ರಿಯಾಂಕಾ ಎಂಕೆ. ರಾಮು ಮನೆಯ ಪಕ್ಕದಲ್ಲಿ ಜಾಗ ಇತ್ತು. ಮಕ್ಕಳು ಅಲ್ಲಿ ಗಾಳಿಪಟ ಹಾರಿಸುತ್ತಿದ್ದರು. ರಾಮುವಿಗೂ ಗಾಳಿಪಟ ಹಾರಿಸುವ ಆಸೆಯಾಯಿತು. ಅದನ್ನು ಅವನು ತನ್ನ ಅಪ್ಪನಿಗೆ ತಿಳಿಸಿದನು. ಅಪ್ಪ ಹೇಳಿದರು, ಮಗನೇ, ಈಗ ನೀನು ತುಂಬ ಚಿಕ್ಕವನು, ನೀನು ದೊಡ್ಡವನಾದಾಗ ಗಾಳಿಪಟಗಳನ್ನು ಹಾರಿಸುವೆಯಂತೆ ಎಂದರು. ಆಗ ರಾಮು ಸುಮ್ಮನಾದನು. ಕೆಲವು ದಿನಗಳ ನಂತರ ರಾಮು ಮತ್ತೊಮ್ಮೆ ಅಪ್ಪನನ್ನು ಒತ್ತಾಯಿಸಿದನು. ಆಗ ಅಪ್ಪ ಹೇಳಿದರು, ಗಾಳಿಪಟಗಳನ್ನು ತರುವುದಕ್ಕಿಂತ ಒಟ್ಟಿಗೆ ಸೇರಿ ಮಾಡುವುದು ಉತ್ತಮ ಎಂದರು. ನಂತರ ಅವರು ಮಾರುಕಟ್ಟೆಗೆ ಹೋಗಿ ಬಣ್ಣದ ಕಾಗದ, ದಾರ, ಕಡ್ಡಿ ತಂದರು. ರಾಮು ತನ್ನ ತಂದೆಯ ಮುಂದೆ ಕುಳಿತನು. ತಂದೆ ಅವನಿಗಾಗಿ ಸುಂದರವಾದ ಗಾಳಿಪಟವನ್ನು ತಯಾರಿಸಿದರು. ರಾಮುವಿಗೆ ತುಂಬ ಆನಂದವಾಯಿತು. ಈ ದಿನ ಗಾಳಿಪಟ ಹಾರಿಸುವುದಕ್ಕಿಂತ ಅಪ್ಪನ ಜೊತೆ ಗಾಳಿಪಟ ಮಾಡೋದು ರಾಮುವಿಗೆ ಇಷ್ಟವಾಗಿತ್ತು.